ಇಷ್ಟು ದಿವಸದಿಂದ ಕೈ ಕೊಟ್ಟೆ ಸತಾಯಿಸ್ತಿದ್ದಲ್ಲ, ಈಗ ನೋಡು ಮಾಡ್ತೀನಿ. ನನ್ನ ಮಗ ಗುರ್ರಂತ ಬಂದ, ನನ್ನ ಹೊಡೆತ ತಡೆಯಕ್ಕಾಗದೆ ಗುಳ್ಳೆನರಿ ತರ ಕುಯ್ ಹುಟ್ಕೊಂಡು ಹೊರಟೋದ. ಹೇಳಬೇಡ ನೀನು, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡದಂತ ನೀನು ಹೇಳಬೇಕಾದಿಲ್ಲ. ಮನುಷ್ಯನಾಗಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಏನ್ ನಿನ್ನ ಹೆಸರು? ಜ್ಯೋತಿ. ಜ್ಯೋತಿ ಜ್ಯೋತಿ, ತುಂಬಾ ಪ್ರಕಾಶಮಾನವಾಗಿದೆ ಹೆಸರು. ಚಂದ್ರ ಜ್ಯೋತಿ, ತೋಡಿ ಚೆನ್ನಾಗಿದೆ. ವೆರಿ ಗುಡ್, ವೆರಿ ಗುಡ್. ನನ್ನ ಹೆಸರು ಚಂದ್ರ, ಚಂದ್ರಶೇಖರ. ಹೌದು, ಅವನ್ಯಾರು? ಅವನು ಅವನ ಈ ಊರಿನ ರೌಡಿ. ನನ್ ಮದ್ವೆ ಮಾಡ್ಕೊಂತ ಕೇಳ್ದ, ತೂ ಅಂತ ಮುಖ ಕುಗ್ಗದ್ ಕಳಿಸ್ದೆ. ಏನ್ ಜ್ಯೋತಿ, ನಾನ್ ನಿನ್ ಮದ್ವೆ ಮಾಡ್ಕೋತೀನಿ ಅಂತ ಕೇಳಿದ್ರು ನನ್ ಮುಖ ಕೂಗಿತೀಯಾ? ಅಪ್ಪ ಅಮ್ಮ ಇಲ್ಲದ ಅನಾಥೆ ನಾನು, ಕೂಲಿ ಪಾಲಿ ಮಾಡಿ ಜೀವನ ಸಾಗಿಸ್ತಾ ಇದ್ದೀನಿ ನನಗೂ ನಿಮ್ಗೂ. ನೋಡು, ನಾನೊಬ್ಬ ಆದರ್ಶವಾದಿ ಜ್ಯೋತಿ. ಸಾವುಕಾರರು ಬಡವರು ಅನ್ನೋ ಭೇದ ಭಾವ ನನಗಿಲ್ಲ. ಪಟ್ಟಿಡದ ಹುಡುಗಿನ ಕಂಡ್ರೆ ನನಗಿಷ್ಟ ಆಗೋದಿಲ್ಲ. ನಿಷ್ಕಲ್ಮಶವಾದ ಹೃದಯ ಇರುವಂತ ನಿನ್ನಂತ ಮುಗ್ಧ ಹಳ್ಳಿ ಹೆಣ್ಮಕ್ಳನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಬೇ, ಈ ಪರೀಕ್ಷೆಯೊಳಗೆ ನೀನ್ ಗೆದ್ದು ಬಿಟ್ಟೆ. ಮದುವೆಗೆ ಮುಂಚೆನೆ ಒಂದು ಹೆಣ್ಣನ್ನು ಮುಟ್ಟಬಾರದು, ಅದು ಮಹಾಪಾಪ ಅಂತ ಗೊತ್ತಿತ್ತು. ಆದ್ರೂ ಪರೀಕ್ಷೆ ಮಾಡೋದಕ್ಕೋಸ್ಕರ ನಿನ್ನ ಮುಟ್ಟಿದೆ. ಡೋಂಟ್ ವರಿ, ನಿನ್ನಂತ ಹೆಣ್ಣಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ನನ್ನ ಮಾತಿನ ಮೇಲೆ ನಿನ್ನ ನಂಬಿಕೆ ಬರಬೇಕು ಅನ್ನೋದಾದ್ರೆ ನಡಿ, ದೇವಸ್ಥಾನಕ್ಕೆ ಹೋಗೋಣ. ಯಾಕೆ ಯಾಕೆ ಅಂತಂದ್ರೆ, ದೇವರ ಸನ್ನಿಧಿಯಲ್ಲಿ ನಿನಗೆ ತಾಲಿ ಕಟ್ಟಿ ನನ್ನ ಹೆಂಡತಿ ಮಾಡ್ಕೊಳ್ಳೋಕ್ಕೋಸ್ಕರ. ಇದಕ್ಕೆ ಗಾಂಧರ್ವ ವಿವಾಹ ಅಂತ ಹೇಳೋದು. ದುಷ್ಯಂತ ಶಾಕುಂತಲೆ ಮದುವೆ ಆಗ್ಲಿಲ್ವಾ, ಹಾಗೇನೆ ದುಷ್ಯಂತ ಶಾಕುಂತಲೆ ಕೈ ಬಿಟ್ಟಾಗೆ ನೀವು ನನ್ನ ಕೈ ಬಿಡಲ್ಲ ತಾನೆ? ಚೇಚೆ, ಏನು ಮಾತಾಡ್ತಾ ಇದೀಯಾ? ಇಂಥ ಸಂತೋಷದ ಸಮಯದಲ್ಲಿ ಇಂಥ ಮಾತಾಡೋದು, ನಾನು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಹೋಗೋಣವಾ. Thank you.
ಬದುಕಿದ್ದೀರಾ. ಇಲ್ದಿದ್ರೆ ನೀವೆಲ್ಲಿ, ನಾನೆಲ್ಲಿ? ನೀವು ಆಕಾಶ, ನಾನು ಭೂಮಿ. ಅಯ್ಯ ಉಚ್ಚಿ, ಮಾತ್ ಮನೆ ಕೆಡಿಸ್ತು, ತೂತ್ ಒಲೆ ಕೆಡಿಸ್ತು ಅಂತ ಒಂದ್ ಗಾದೆ ಕೇಳಿಲ್ವಾ? ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ? ಬಾ ಇಲ್ಲಿ ಏಯ್ ಕಳಿ. ಚಂದ್ರು, ಸುಂದ್ರ, ಕೋಮಲ, ಎಲ್ಲ ಎಲ್ಲ ಹಾಳಾಗ್ರಾಚಾರ ಕಾದಿರೋದು ನಿಮಗೆ. ಇದೇನು ಬಂದೂಕು? ಇದರೊಳಗಡೆ ಏನಿದೆ? ಇದನ್ನ ಒತ್ತಿದ್ರೆ ಏನಾಗುತ್ತೆ ಗೊತ್ತಾ? ತಮಾಷೆ ಮಾಡ್ತಾ ಇದೀಯಾ? ಈಗ ನಾನು ನಿಮ್ಮನ್ನ ಶೂಟ್ ಮಾಡ್ಬೇಕು. ನನ್ನ ಮಗ ಚಂದ್ರು ಎಷ್ಟೆಟ್ಕೋಗಿ 3 ತಿಂಗಳಾದ್ರು ಅವ್ನು ಕಾಗದ ಬರೆದಿದ್ರೆ ಫೋನ್ ಮಾಡಿದ್ರೆ ನನಗೆ ಆಗ್ರೋ ಹೇಳಿಲ್ಲ. ನೀವು ಬಂದಿದ್ರೆ ತಾನೇ ಹೇಳೋದು. ಎಷ್ಟೋ ಸಲ ಫೋನ್ ಮಾಡಿದ್ರವ್ರಿಗೆ ಎಷ್ಟೋ ಸಲ. ಇಷ್ಟು ದಿವಸ ಅಲ್ಲೇನ್ ಕಡಿತಾ ಇದ್ರು? ಲೇ ಸುಂದ್ರ, ನಾನು ಚಂದ್ರು ಮಾತಾಡ್ತಾ ಇರೋದು. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಗವರ್ನರ್ ಪಾರ್ಟಿ ಕೊಡ್ತಾರಂತ ಯದ್ವಾ ತದ್ವಾ ತಿನ್ನೋದಕ್ಕೆ ನಮ್ಮಪ್ಪ ಕಂಜೂಸ್ ನನ್ನ ಮಗ, ಬೇಕುಪ್ ನನ್ನ ಮಗ, ಬೇವರ್ಸಿ ನನ್ನ ಮಗ ಇವತ್ತು ಊರಿಗೆ ಬರ್ತಾ ಇದ್ದಾರೆ. ನೀವು ಹುಷಾರಾಗಿರ್ಬೇಕು. ಬಂದು ನನ್ನ ಕೇಳಿದ್ರೆ ಘಟಪ್ರಭ ಎಸ್ಟೇಟ್ ಹೋಗಿದ್ದಾರೆ, 4-5 ದಿವಸ ಆಗುತ್ತೆ ಬರೋದು ಅಂತ ಹೇಳು. ನೀನೇನು ಹೆದರ್ಕೋಬೇಡ, ಅವ್ರ ಹತ್ರ ಇರೋ ಬಂದೂಕ 42 ಇಸ್ವಿ ಇದು, ತುಕ್ಕಿಡ್ದು ತೂತಾಗಿ ಹೋಗಿದೆ, ಗುಂಡು ಹಾರಲ್ಲ ಕಣು. ಗಬ್ಬ ನನ್ನ ಮಗನೇ, ಯಾರು ಮಾತಾಡ್ತಾ ಇರೋದು? ನಾನು ಕಣೋ, ನಿಮ್ಮಪ್ಪ. ಅಪ್ಪ ನೀನ್ ಯಾವಾಗ ಬಂದ್ಯಪ್ಪ? ನಾನು ಬಂದು ತುಂಬಾ ಹೊತ್ತಾಯ್ತು. 3 ತಿಂಗಳಿಂದ ಏನೋ ಕಿಸ್ತಾ ಇದ್ಯಾ ಅಲ್ಲಿ ನೀನು? ಏನಪ್ಪ ನೀನು, ಇಲ್ಲಿ ಒಬ್ರು ಆಳು ಕಾಳು ಯಾರು ಕೆಲಸನೇ ಮಾಡ್ತಾ ಇಲ್ಲ, ತುಂಬಾ ಬೇಜವಾಬ್ದಾರಿ, ತನ್ನ ಎಲ್ಲ ಸಿಟ್ರೇಟ್ ಮಾಡ್ಕೊಂಡು ಬರ್ತಾ ಇದ್ದೀನಪ್ಪ. ಸರಿ ಸರಿ, ಮಾಡ್ಬೇಕಾಗಿರೋ ಕೆಲಸನೆಲ್ಲ ಬೇಗ ಮುಗಿಸಿ ಇಲ್ಲಿಗೆ ಬಾ, ಅಷ್ಟೊಳಗಾಗಿ ನಾನು ಡೆಲ್ಲಿಗೆ ಹೋಗಿ ಬರ್ತೀನಿ. ಈ ರೀತಿ ಒಂದೇ ಹಠ ಹಿಡಿಬೇಡಮ್ಮ, ಅಪ್ಪನ ಸ್ವಭಾವ ನಿನಗೆ ಗೊತ್ತೇ ಇದೆ. ಸತ್ಯನ ಪ್ರೀತಿಸ್ತಾರೆ, ಸುಳ್ಳು ಅಂತ ಅಂದ್ರೆ ಗುಂಡು ಹೊಡಿತಾರೆ. ಅದು ಅಲ್ಲದೆ ಭೂದಾಳ ಸುನಿಲು ಪ್ರಾಣ ಸ್ನೇಹಿತರು, ಆ ಸ್ನೇಹಿತರ ಮಧ್ಯ ಪ್ರವೇಶ ಮಾಡಿ ಬಿರುಗಾಳಿ ಎಬ್ಬಿಸ್ತೀಯೇನು? ನೋಡು, ನಿನ್ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಭೂದಾಳನಂತ ಒಳ್ಳೆ ಹುಡುಗ ಸಿಕ್ಕೋದಿಲ್ಲ. ಅಂತದೇನಿದೆ ಅವನಲ್ಲಿ? ಏನಿಲ್ಲ ಅಂತ ಕೇಳಮ್ಮ, ಒಳ್ಳೆ ಮನತನ, ವಿದ್ಯಾವಂತ, ಸಮಾಜದಲ್ಲಿ ಗೌರವ ಮತ್ತು ಮರ್ಯಾದೆಯನ್ನು ಕಾಪಾಡ್ಕೊಂಡು ಬಂದಿದ್ದಾನೆ. ಆ ಗರ್ಭ ಶ್ರೀಮಂತ, ಎಲ್ಲಕ್ಕಿಂತ ಹೆಚ್ಚಾಗಿ ಅವನೊಬ್ಬ ಪೆದ್ದ. ಪ್ರಪಂಚದಲ್ಲಿ ಪೆದ್ದ ಮಾತ್ರ ಹೆಂಡತಿಯನ್ನು ಸುಖವಾಗಿಡಬಲ್ಲ. ನನ್ನ ಮಾತು ಕೇಳು, ಭೂದಾಳನ ಮದುವೆ ಮಾಡ್ಕೊಳ್ಳೋದಕ್ಕೆ ನೀನು ಒಪ್ಕೋ, ನೀನು ಸುಖವಾಗಿರ್ತೀಯ. ಅಣ್ಣ, ಪ್ರೀತಿ ಪ್ರೇಮದಲ್ಲಿ ಸಿಗೋ ಸುಖ ಕುಬೇರನ ಭಂಡಾರ ಕೊಟ್ಟರು ಸಿಗೋದಿಲ್ಲ. ಹುಚ್ಚಿ, ಪ್ರೀತಿಗಿಂತ ಹೆಚ್ಚು ದುಃಖ ಇನ್ನೊಂದಿಲ್ಲಮ್ಮ. ಪ್ರೀತಿ ಪ್ರೇಮ ಅನ್ನೋದು ಒಂದು ಹೊಳೆ ಇದ್ದಾಗೆ, ಅದಕ್ಕೊಂದು ನೆಲೆ ಇಲ್ಲ, ಸ್ಥಿಮಿತ ಇಲ್ಲ. ನೀನ್ ತಿಳ್ಕೊಂಡ್ರ ಹಾಗೆ ಸುನಿಲು ಸಭ್ಯ ಅಲ್ಲಮ್ಮ, ಅವನಿಗೀಗಾಗಲೇ ಮದುವೆ ಆಗಿದೆ. ಅಣ್ಣ, ನಿನ್ ಮಾತು ಕೇಳಲಿಲ್ಲ ಅಂತ ಅವ್ರ ಮೇಲೆ ಸುಳ್ಳು ಅಪಾದ ಹೊರಿಸ್ಬೇಡ. ನಾನು ಯಾವತ್ತು ಸುಳ್ಳು ಹೇಳೋದಿಲ್ಲ. ಸುನಿಲ್ಗೆ ಮದುವೆ ಆಗಿದೆ, ಮನೆಯಲ್ಲಿ ಹೆಂಡತಿ ಇದ್ದಾಳೆ, ಮಗು ಕೂಡ ಇದೆ. ಅಲ್ಲಿ ಇಲ್ಲಿ ತಿರುಗ್ತಾ ಇತ್ತಲ್ಲ ಮಗು, ಆ ಮಗು ಅವಂದೆ ಅಂತ ನಾನು ಹೇಳ್ತಾ ಇಲ್ಲ, ಆ ಮನೆಯ ವಠಾರದ ಒಂದೊಂದು ಕಲ್ಲು ಕೂಗಿ ಕೂಗಿ ಹೇಳ್ತಾ ಇದೆ. ಸುಳ್ಳು, ನಾನು ಇದನ್ನ ನಂಬಲ್ಲ. ನನ್ನ ಮಾತು ನಂಬುತ್ತ ನಾನೇ ನಿನ್ನ ಬಲವಂತ ಮಾಡ್ತಾ ಇಲ್ಲಮ್ಮ. ನೀನು ಆ ಮನೆಗೆ ಹೋಗಿ ಕಣ್ಣಾರ ಮನೆಯಲ್ಲಿ ನೋಡು, ನಿನಗೆ ನಂಬಿಕೆ ಬಂದ್ರೆ ನನ್ನ ಮಾತು ಕೇಳು, ಅರ್ಜೆಂಟ್ ಏನಿಲ್ಲ. ಈ ಮಗು ನಿಮ್ದೇನಾ?
ಈ ಮಗುವಿನ ತಂದೆ ಯಾರು? ಹಲೋ ಪ್ರೇಮ, ಯಾವಾಗ ಬಂದೆ? ಯಾಕೆ ಸಿಟ್ಟಿನಲ್ಲಿದ್ದೀಯಾ? ನಿಮ್ಮ ಹತ್ರ ಮಾತಾಡೋಕೆ ನನಗಿಷ್ಟ ಇಲ್ಲ. ಯಾಕೆ, ಏನಾಯ್ತು? ಒಂದು ಮಗುವಿನ ತಂದೆಯಾಗಿ ನನ್ನ ಹತ್ರ ನಾಟಕ ಆಡೋದಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ಲ? ಪ್ರೇಮ, ನೀನು ನನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ? ನನ್ನ ಮಾತು ಕೇಳು. ನಿಮ್ಮ ಮಾತೇನ್ ಕೇಳೋದು? ನಾನು ಕಣ್ಣಿಂದ ನೋಡ್ಬೇಕಾದ್ದೆಲ್ಲ ನೋಡಾಯ್ತು. ಇನ್ನು ನಿಮ್ ಬೆಣ್ಣೆ ಅಂತ ಮಾತಕ್ಕೆ ಮರಣಾಗೋಷ್ಟು ದಡ್ಡಿ ಅಲ್ಲ. ನಿಮ್ ಮುಖ ಯಾವತ್ತೂ ನನಗೆ ತೋರಿಸ್ಬೇಡಿ. ಪ್ರೇಮ, ಐ ಹೇಟ್ ಯು. ನೀವಿಬ್ರು ನನ್ನ ಯಾವ ಜನ್ಮದ ಶತ್ರುಗಳು? ಈ ಜನ್ಮದಲ್ಲಿ ಬಂದು ನನ್ನ ಬಾಳನ್ನು ಹಾಳು ಮಾಡ್ತಾ ಇದ್ರಿ. ದಿಕ್ಕಿಲ್ದವಳು ಅಂತ ಆಸರೆ ಕೊಟ್ಟು ನನ್ನ ತಲೆ ಮೇಲೆ ನಾನು ಕಲ್ಚಪಡಿ ಅಳ್ಕೊಂಡಾಗಾಯ್ತು. ನಮ್ಮ ನೆಲೆದು ನನ್ನನ್ನು ಯಾಕೆ ಗುಳೋಗೋಯ್ತಿರೋ ದೇವರಿಗೆ ಗೊತ್ತು. ನಿಮ್ಮಿಂದ ನನ್ನ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ನನ್ನ ಪ್ರೇಮ ನನ್ನ ಅಪಾರ್ಥ ಮಾಡ್ಕೊಂಡು ಹೊರಟೋಗ್ಬಿಟ್ಲು. ಇನ್ನು ಏನೇನು ಮಾಡ್ಬೇಕೆಂದಿದ್ದೀರೋ? ಎಲ್ಲಾದ್ರೂ ಹೋಗಿ ಸಾಯ್ಬಾರ್ದ? ಛೆ, ಅಳ್ಬೇಡಮ್ಮ. ನೀನ್ ಯಾಕೆ ಅಳ್ತಿದ್ಯಾ? ಇಡೀ ಜಗತ್ತು ನಮ್ಗೆ ಎದುರಾಗಿ ಬಂದರೂ ಪರವಾಗಿಲ್ಲ. ಈ ಪ್ರಪಂಚದಲ್ಲಿ ಯಾರು ಏನು ಹೇಳಿದ್ರು ನಮ್ಮ ಪವಿತ್ರವಾದ ಬಾಂಧವ್ಯ ಕೆಡೋದಿಲ್ಲ. ನೀನ್ ನನ್ನ ತಂಗಿನೇ, ನಾನು ನಿನ್ನ ಅಣ್ಣನೇ. ಹ್ಮ್, ನೋಡಮ್ಮ, ಎಷ್ಟು ದಿವ್ಸ ಕೇಳ್ತಾ ಇದ್ದೀನಿ. ನೀನು ಯಾರು, ಎಲ್ಲಿಂದ ಬಂದೆ, ನಿನ್ನ ಹೆಸರೇನು, ನಿನ್ಗೆ ಬರೆಯೋಕೆ ಬರುತ್ತಾ? ಹೇಗಾದ್ರೂ ಮಾಡಿ ಹೇಳಮ್ಮ. ಏನು ದೀಪಾನಾ? ಮತ್ತೆ ಜ್ಯೋತಿನಾ? ಜ್ಯೋತಿ, ಅವತ್ತೊಬ್ರು ಹೇಳಿದ್ರಲ್ಲ ನಿನ್ ಮಗು ಸತ್ತೋಗಿದೆ ಅಂತ. ಇದು ನಿನ್ನ ಮಗುನಾ? ಅಯ್ಯೋ ದೇವ್ರೆ, ದೇವ್ರಿಲ್ಲ ಅಂತ ಅನ್ನೋರು ನಿಜಕ್ಕೂ ಮುಟ್ಟಾಡ್ರು. ತಂದೆಯಿಂದ ದೂರ ಮಾಡಿದ್ರು, ಮಗು ಮತ್ತು ತಾಯಿಯನ್ನು ಒಂದು ಕಡೆ ಸೇರಿಸಿದ್ದಾನೆ. ಈಗಲಾದ್ರೂ ಹೇಳಮ್ಮ, ಈ ಮಗು ತಂದೆ ಯಾರು? ನನ್ನ ಕೈಲಾದ ಪ್ರಯತ್ನ ಮಾಡಿ ನಿಮ್ಮೆಲ್ಲರನ್ನು ಒಂದುಗೂಡಿಸ್ತೇನೆ. ನಿನ್ನ ಗಂಡನ ಹೆಸರು ದೇವ್ರ ಹೆಸರಾ? ಬಾಯಿಲಿ ಚಂದ್ರ, ಚಂದ್ರಕಾಂತ್, ಚಂದ್ರಕುಮಾರ್, ಮತ್ತೆ ಶಿವ, ಚಂದ್ರಶೇಖರ್. ಓ ಹಾಯ್ ಸುನಿಲ್. ಹಲೋ ಬದಾಳ. ಹಲೋ, ನಮಸ್ಕಾರ ಅತ್ತಿಗೆ ಅವರಿಗೆ. ಇವಳು ನಿನ್ನ ಅತ್ತಿಗೆ ಅಲ್ಲಪ್ಪ, ಇವಳು ನನ್ನ ತಂಗಿ. ಓ ತಂಗಿ, ಆ ದಿನ ಹೇಳ್ದೆ ಅಲ್ಲ? ಇವಳು ಕತೆನೆ ಹೇಳಿದ್ದು. ಸರಿ, ನೀನ್ ಹೇಗೆ ಹೇಳ್ತೀಯ ಹಾಗೆ. ನಿನ್ ತಂಗಿ ನನ್ ತಂಗಿ, ನನ್ ತಂಗಿ ನಿನ್ ತಂಗಿ, ನಿನ್ ಹೆಂಡತಿ ನನ್ ಹೆಂಡತಿ. ಮಾತಾಡ್ತಿದ್ಯಪ್ಪ ನೀನು? ನೀನ್ ಒಳಗ್ ನಡಿಯಮ್ಮ. ಏನ್ ಬಂದಿದ್ದು? ಒಂದು ಸಂತೋಷದ ಸುದ್ದಿ ಗೊತ್ತುಂಟಾ? ಗೊತ್ತಿಲ್ಲ. ನಾನು ಹೇಳಿದ್ರೆ ತಾನೇ ನಿನಗೆ ಗೊತ್ತಾಗುವುದು. ಸರಿಯಾಗಿ ಹೇಳಪ್ಪ. ನಾಳೆ ನನಗೆ ನಿಶ್ಚಿತಾರ್ಥ ಉಂಟು. ನಿನಗೆ ನಿಶ್ಚಿತಾರ್ಥನ? ಹೌದು ಮಾರಾಯ, ಈ ಹೆಂಗಸರದ್ದು ಬಹಳ ವಿಚಿತ್ರ ನೋಡು. ನಿನ್ನೆವರೆಗೆ ನಾನು ಮದುವೆ ಆಗುವ ಹುಡುಗಿ ಈ ಕತ್ತೆಯನ್ನು ಮದುವೆ ಆದ್ರೆ ಸತ್ತೇ ಹೋಗುತ್ತೇನೆ ಅಂತ ಹೇಳುತ್ತಿದ್ದಳು. ಆದ್ರೆ ಈಗ ಅದೇ ಹುಡುಗಿ ಈ ಕತ್ತೆಯನ್ನು ಮದುವೆ ಆಗದಿದ್ದರೆ ಸತ್ತೇ ಹೋಗುತ್ತೇನೆ ಅಂತ ಹೇಳುತ್ತಿದ್ದಳು. ವಾಟ್ ಎ ಡ್ರಾಮ್ಯಾಟಿಕ್ ಚೇಂಜ್ ಅಲ್ಲವಾ? ಹೌದು, ಕಾಂಗ್ರಾಚುಲೇಷನ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ
ಕಂಗ್ರಾಚುಲೇಷನ್ಸ್ ಅಂತ ಹೇಳಿಬಿಟ್ಟು ಕೈ ಕೊಟ್ಟು ಬಿಡಬೇಡ. ನನಗೆ ಅರ್ಜೆಂಟ್ ಆಗಿ ಅರ್ಜೆಂಟೀನಾಕ್ಕೆ ಹೋಗಬೇಕು ಹುಡುಗಿಯನ್ನು ಕಟ್ಟಿಕೊಂಡು. ಐ ಆಮ್ ಇನ್ ವೆರಿ 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 ಹರಿ. ಆಯ್ತಪ್ಪ, ತಂಗಿಯನ್ನು ಕರೆದುಕೊಂಡು ನಿಶ್ಚಿತಾರ್ಥಕ್ಕೆ ಬರ್ತೀಯಲ್ಲ? ಬರ್ತೀನಿ. ಮತ್ತೆ ಬಾರದಿದ್ರೆ ನನಗೆ ಮಂಡವೆಚ್ಚ ಆಗ್ತದೆ. ಬರ್ತೀನಿ ಮಾರಾಯ, ಹೋಗು. ನಾನು ಹಿಟ್ಟು ಕಳಿಸ್ತಾ ಇದ್ದೀನಿ, ಇದನ್ನ ಯಾಕೆ ನನ್ನ ಕೈ ಕೊಡಿ? ಹಿಟ್ಟು ಕಳಿಸ್ತಾ ಇದ್ಯಾ? ಏನಿದು, ನೀನೇನ್ ರೊಟ್ಟಿ ಹಿಟ್ಟು ಕಳಿಸ್ತಿದ್ಯಾ ಇಲ್ಲ ಪೋಸ್ಟ್ ಬಳಿಗೆ ಪೇಸ್ಟ್ ಕಳಿಸ್ತಾ ಇದ್ಯಾ? ನಾನು ಕಳಿಸ್ತಾ ಇದ್ದಿದ್ದು ಹಿಟ್ಟೇ ನನ್ನ ಕೈಗೆ, ಇದನ್ನ ಯಾಕೆ ಕೊಟ್ಟೆ? ನನಗೆ ತೀರ್ಮಾನ ಅದು, ನೀನೇ ಅಲ್ದೋ ಇಲ್ವೋ, ಮೊಟ್ಟೆಯಿಂದ ಕೋಳಿ ಬರುತ್ತೆ, ಕೋಳಿಯಿಂದ ಮೊಟ್ಟೆ ಬರುತ್ತೆ ಅಂತ ಇವತ್ ತೀರ್ಮಾನ ಆಗ್ಬೇಕು. ನಾನೇನ್ ಟೆಸ್ಟ್ ಮಾಡಿ ನನ್ಗೆ ಹೇಳು. ನಾನೇನ್ ಡಾಕ್ಟ್ರ ಟೆಸ್ಟ್ ಮಾಡಿ ಹೇಳಕ್ಕೆ? ಅಂದ್ಮೇಲೆ ನೀ ನನ್ಗೆ ಯಾಕೆ ಹೇಳ್ದೆ ಕೋಳಿಯಿಂದ ಮೊಟ್ಟೆ ಬರುತ್ತೆ, ಮೊಟ್ಟೆಯಿಂದ ಕೋಳಿ ಬರುತ್ತೆ ಅಂತ ಯಾಕೆ ಹೇಳ್ದೆ ಹೇಳು? ಕೋಳಿ ಅಲ್ಲ ಕಣೆ, ಇದು ಹುಂಜ. ಹುಂಜ? ಹಂಗಾರೆ ಈ ಮುಂಜಾಲಿಂದ ಬರುತ್ತೆ? ಕೋಳಿಯಿಂದ ಬರುತ್ತೆ. ಕೋಳಿಯಿಂದ ಬರುತ್ತಾ? ಕೋಳಿಯಿಂದ ಹುಂಜ ಬರುತ್ತಾ? ಕೋಳಿಯಿಂದ ಬರುತ್ತೆ. ಮೊಟ್ಟೆಯಿಂದ? ಮೊಟ್ಟೆಯಿಂದ ಬರುತ್ತಾ? ಮೊಟ್ಟೆಯಿಂದ. ಮೊಟ್ಟೆಯಿಂದ ಬರುತ್ತೆ. ಕೋಳಿಯಿಂದ ಮೊಟ್ಟೆ ಬರುತ್ತೆ. ಮೊಟ್ಟೆಯಿಂದ ಕೋಳಿ ಬರುತ್ತಪ್ಪ. ಮೊಟ್ಟೆ ಅಲ್ಲ ಅಲ್ಲ ಅಲ್ಲ, ಕೋಳಿಯಿಂದ ಮೊಟ್ಟೆ ಬರುತ್ತೆ, ಮೊಟ್ಟೆಯಿಂದ ಕೋಳಿ ಬರುತ್ತೆ, ಕೋಳಿ ಮೊಟ್ಟೆಯಿಂದ ಹುಂಜ ಬರುತ್ತೆ. ಒಂದ್ ಕೆಲಸ ಮಾಡು. ಏನ್ ಮಾಡ್ಲಿ? ಇವತ್ ರಾತ್ರಿ ಬೇಗ ಬಂದ್ಬಿಡು, ಎಲ್ಲ ಸರಿಯಾಗಿ ಹೇಳ್ತೀನಿ. ಮೊಟ್ಟೆಯಿಂದ ಕೋಳಿ ಬರುತ್ತಾ ಅಥವಾ ಕೋಳಿಯಿಂದ ಮೊಟ್ಟೆ ಬರುತ್ತಾ ಅಂತ. ಹಂಗಾದ್ರೆ ನಾನ್ ಬರ್ಬೇಕು. ಸರಿಯಾಗಿ ಹೇಳ್ತೀಯಾ? ಹೇಳ್ತೀನಿ ಕಣೆ. ನೋಡು, ನಾನ್ ಸುಮ್ನಿರಲ್ಲ, ನೀನ್ ಹೇಳಿಲ್ಲ ಅಂದ್ರೆ ಬಿಡು, ಎಲ್ಲ ಹೇಳ್ತೀನಿ. ಸರಿ, ನಾ ಬರ್ತೀನಿ. ಹಲೋ ಸುನಿಲ್, ವೆಲ್ಕಮ್ ಮೈ ಡಿಯರ್ ಫ್ರೆಂಡ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ನಿನಗಾಗಿ ಕಾದು ಕಾದು ಸಾಕಾಯ್ತು ಗೊತ್ತುಂಟ, ಇಷ್ಟೊಂದು ಲೇಟ್ ಆಗಿ ಬರುವುದಾ? ಅಂಕಲ್, ನನ್ನ ಪ್ರಾಣ ಸ್ನೇಹಿತ ಸುನಿಲ್ ಅಂತ. ನಮಸ್ಕಾರ. ಹಲೋ. ಮತ್ತು ಅವನ ತಂಗಿ ಜ್ಯೋತಿ. ಚಂದ್ರು, ಪ್ರೇಮ, ನಿರ್ಮಲ. ಏನೋ, ಬೈ ದಿ ಗ್ರೇಸ್ ಆಫ್ ಗಾಡ್ ನಾನು ನನ್ನ ಮಗ ಮತ್ತು ಮಗಳು ಇಬ್ಬರ ಎಂಗೇಜ್ಮೆಂಟ್ ಅನ್ನು ಒಟ್ಟಿಗೆ ಮಾಡೋದಕ್ಕೆ ಸಾಧ್ಯ ಆಯಿತು. ಬಂದಿದ್ದ ಗೆಸ್ಟ್ ಎಲ್ಲ ಈಗ ತಾನೆ ಹೊರಟೋದ್ರು, ನೀವೇನು ಬೇಜಾರು ಮಾಡ್ಕೋಬೇಡಿ. ಮೈ ಸನ್ ಮಿಸ್ಟರ್ ಚಂದ್ರು, ಸುನಿಲ್ ಅಂತ. ಐ ಥಿಂಕ್ ಯುವರ್ ಹಸ್ಬೆಂಡ್ ಇಸ್ ವೆರಿ ಬಿಸಿ, ಅವರು ಬಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಅವ್ರೇನು ಮಾಡ್ತಾ ಇದಾರೆ? ಅಂಕಲ್, ಇವಳದ್ದಂತ ದೊಡ್ಡ ಟ್ರಾಜಿಡಿ ಗೊತ್ತುಂಟ, ಇವಳ ಗಂಡ ದೊಡ್ಡ ಲೋಫರ್, ಇವಳನ್ನು ಮದುವೆ ಆಗುತ್ತೇನಂತ ಹೇಳಿ ಮಗು ಆದ ಮೇಲೆ ಕೈ ಕೊಟ್ಟು ಓಡಿ ಹೋಗಿದ್ದಾನೆ, ಇದುವರೆಗೆ ಪತ್ತೆ ಇಲ್ಲ ಪಾಪಿ. ಸೋ ಸಾರಿ. ಮೇಜರ್, ಯು ಮಸ್ಟ್ ಎಕ್ಸ್ಕ್ಯೂಸ್ ಅಸ್, ಮಗು ಹುಷಾರಿಲ್ಲ, ನಾವು ಅದಕ್ಕೆ ತಡವಾಗಿ ಬಂದಿದ್ದು. ಆಮೇಲೆ ಮಾಧವ್ ನನ್ನ ಬೆಸ್ಟ್ ಫ್ರೆಂಡು, ಬರಲೇಬೇಕು ಅಂತ ಹೇಳಿದ್ದ, ಅದಕ್ಕೆ ನಾವು ಬರ್ತೀವಿ. ಏನಾದರೂ ಸ್ವಲ್ಪ ಕೂಲಾಗಿ ಇನ್ನೊಂದ್ಸಲ ಬರ್ತೀವಿ ಪ್ಲೀಸ್ ಮಾಧವ್. ಓಕೆ, ಥ್ಯಾಂಕ್ ಯು.